ಗೌರವಾನ್ವಿತ ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 10 ಬಂಟರ ಸಂಘ ಬಂಟ್ವಾಳ ತಾಲೂಕು ಇಸ್ ಜಗ್ ಕಿ ತಾಕತ್ ಕಹತೆ ಹೈ ನಾರಿ ಆಶೀರ್ವಾದ ದೇತಿ ಇಸ್ ಜಹಾನ್ ಕ್ಷಮಾ ಕರೋ ಮೈ ತುಮ್ಹಾರೆ ಸಾರೆ ಪಾಪ ಪರ್ ವಿನಾಶ್ ಕರೋ ಜಬ್ ಸಮ್ಮಾನ್ ಪೆ ಆಯೆ ಬಾತ್ ಪೂರೆ ಬ್ರಹ್ಮಾಂಡ್ ಕಿ ಹೂ ಮೈ ಶಕ್ತಿ ಶಕ್ತಿ संकट आता है तो वो सदैव पुरुष के पास क्यों चली जाती, कोई रक्षा स्वयं क्यों नहीं रखती। जब शिव की पत्नी शंकर का आधार को कार्य निशंका त्याग दे तो स्वयं शंकर बन जाती।
काल की देवी की क्रोध से सारे देवी देवता व्याकुल हो गया। कल तो महादेव की युक्ति में उनके वक्त व्यास को तृप्त कर दिया। पार्वती जैसे सहनशीलता रखो, लेकिन माँ काली का रौद्रता को कभी मत भूलो। हर एक नारी अपने पर हुए अन्याय के समय माँ काली का अवतार धारण करेगी तो वो कोई भी अन्याय करने वाले पुरुष उसकी सामने आने का हिम्मत भी नहीं करेगा। वंदनेगळु बंटर संघ बंटवाळ तालूकु इदर एल्ल सदस्यरु वेदिके मेले आगमिसबेकु अंत केळ्कोता इदीनि। ಕಲಾವಿದರ ಜೊತೆಯಲ್ಲಿ ನಿಲ್ಬೇಕು, ಹಾಗೆ ಸಂಘದ ವತಿಯಿಂದ ವಿದ್ಯಾಶೆಟ್ಟಿಯವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಸಂಘದ ಎಲ್ಲ ಸದಸ್ಯರು ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂತಹ ಪ್ರತಿಯೊಬ್ಬರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು, ಇವರನ್ನ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಸಂಘದ ಪೋಷಕರಾಗಿರುವ ಶ್ರೀಯುತ ವಿಜಯಾನಂದ ಶೆಟ್ಟಿ ಹಳ್ನಾಡು ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ವಿಜಯಾನಂದ ಶೆಟ್ಟಿ ಪೋಷಕರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಸಂಘದ ಅಧ್ಯಕ್ಷರಾಗಿರುವ ಡಾಕ್ಟರ್ ಅಂಪಾರು ನಿತ್ಯಾನಂದ ಶೆಟ್ಟಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು. ಬಂಟರ ಸಂಘ ಬಂಟ್ವಾಳ ತಾಲೂಕು ಇದರ ಸದಸ್ಯರನ್ನ ಅಭಿನಂದಿಸಬೇಕು, ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಬಂಟ್ವಾಳ ಸಂಘದ ಬಂಟ್ವಾಳ ತಾಲೂಕು ಬಂಟರ ಸಂಘದ ವತಿಯಿಂದ ಭಾಗವಹಿಸಿದಂತಹ ಎಲ್ಲ ಬಂಟ ಕಲಾವಿದರಿಗೆ ಭಾವೈಕ್ಯ ವೇದಿಕೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದ್ವಿತೀಯ ಬಹುಮಾನವನ್ನು ನಮ್ಮದಾಗಿಸಿಕೊಂಡ ಬಂಟರ ಸಂಘ ಬಂಟ್ವಾಳ ಇಲ್ಲಿನ ಅಧ್ಯಕ್ಷರು ಹಾಗೆ ಎಲ್ಲ ಪದಾಧಿಕಾರಿಗಳು ಹಾಗೆ ಎಲ್ಲ ಸ್ಪರ್ಧಾಳುಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಗೌರವಾನ್ವಿತ ಒಕ್ಕವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಂದ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. 75,010 ರೂಪಾಯಿಯ ಬಹು ದೊಡ್ಡ ಮೊತ್ತದ ಬಹುಮಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಬಂಟರ ಸಂಘ ಬಂಟ್ವಾಳ.